ಡಿಕೆಶಿ ಹೆಲಿಕಾಪ್ಟರ್ ಗೆ ರಣಹದ್ದು ಡಿಕ್ಕಿ ಹೊಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ದೇವರ ಕೃಪೆಯಿಂದ ನಾನು ಸುರಕ್ಷಿತವಾಗಿ ವಾಪಸ್ ಬಂದಿದ್ದೀನಿ. ಹೆಲಿಕಾಪ್ಟರ್ ನತ್ತ ಮೂರು ಹದ್ದುಗಳು ಬಂದಿದ್ವು. ಎರಡು ಹದ್ದುಗಳು ಹೆಲಿಕಾಪ್ಟರ್ ಗೆ ಡಿಕ್ಕಿ ಆಗೋದನ್ನ ಪೈಲಟ್ ತಪ್ಪಿಸಿದ್ರು. ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ 10 ನಿಮಿಷ ಆಗಿತ್ತು. ಹೊಸಕೋಟೆ ಬಳಿ ಹೆಲಿಕಾಪ್ಟರ್ ಹಾರಾಟದ ವೇಳೆ ಹದ್ದು ಡಿಕ್ಕಿ ಆಯಿತು. ಪವರ್ ಟಿವಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಜೊತೆಗೆ ಡಿಕೆ ಶಿವಕುಮಾರ್ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಕೂಡ ತುರ್ತು ಭೂಸ್ಪರ್ಶ ಮಾಡಿತು. ಹೆಲಿಕಾಪ್ಟರ್ ವಿಂಡ್ ಶೀಲ್ಡ್ ಸ್ಫೋಟದಿಂದ ಕೆಲಕಾಲ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಬೈ ಗಾಡ್ ಗ್ರೇಸ್ ಎಲ್ಲ ಗಾಡ್ ಗ್ರೇಸ್ ಇಂದ ಸುರಕ್ಷಿತವಾಗಿ ಲ್ಯಾಂಡ್ ವಾಪಸ್ ಮಾಡಿದರು ಪೈಲಟ್. ಓಕೆ ಓಕೆ ಓಕೆ. ಸೋ ಒಂದು ಹದ್ದು ಬಂದು ಹೊಡಿತು. ಹಾ ಸರ್, ಹಾ ಸರ್, ಹಾ ಸರ್. ಹದ್ದು ಬಂದು ಹೊಡೆದು ಗ್ಲಾಸ್ ಎಲ್ಲ ಒಡೆದೋಯ್ತು. ಅಯ್ಯಯ್ಯೋ. ನಮ್ಮ ಪ್ರಮೋದ್ ಇಂಟರ್ವ್ಯೂ ಮಾಡ್ತಾ ಇದ್ದ ಫ್ಲೈಟ್ ಅಲ್ಲೇ. ಹಾಗೆ ಆ ದೊಡ್ಡ ಅನಾಹುತ ಆಯ್ತು. ಮಧ್ಯ ಮೂರು ಅದ್ದೇನ ಬಂತು ಅಂತ ಹೇಳಿದ್ರು. ಅದ್ರಲ್ಲಿ ಒಂದು ಎರಡು ಅವಾಯ್ಡ್ ಮಾಡಿದ್ರೆ ಒಂದು ಬಹಳ ಹೊಡೆದು ಇಲ್ಲಿ ಗ್ಲಾಸ್ ಎಲ್ಲ ಒಡೆದೋಯ್ತು. ತಕ್ಷಣ ವಿಪರೀತ ಗಾಳಿ ನುಗ್ಗಿಬಿಡ್ತದಲ್ಲ. ಹೌದು ಸರ್, ಗಾಳಿ ನುಗ್ಗೇ ಬಿಡುತ್ತಲ್ಲ ಸರ್. ಹೌದು, ಫ್ಲೈಟ್ ಸ್ವಲ್ಪ ಕಂಟ್ರೋಲ್ ತಪ್ಪಿತು. ಆಮೇಲೆ ಸೇಫ್ ಆಗಿ ಕೆಳಗಡೆ ತೆಗೆದುಕೊಂಡು ಬಂದು ವಾಪಸ್ ವಿತಿನ್ 7-8 ಮಿನಿಟ್ಸ್ ನಾವು ಆಲ್ಮೋಸ್ಟ್ ಹೊಸಕೋಟೆವರೆಗೂ ಹೋಗಿದ್ದು. ಐ ಆಮ್ ಸೋ ಗ್ಲಾಡ್ ಸರ್ ಯು ಆರ್ ಸೇಫ್. ನನಗೆ ನಿಜವಾಗ್ಲೂ ಕೂಡ ಸುದ್ದಿ ಕೇಳಿದ ತಕ್ಷಣ ಮತ್ತು ಆ ಫೂಟೇಜ್ ನೋಡಿದ ತಕ್ಷಣ ನೀವಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ ಸರ್, ಎಕ್ಸಾಮಿನ್ ಮಾಡ್ತಿದ್ದೀರಿ, ಹೆಂಗೆ ಮುರಿದೋಗಿದೆಯಲ್ಲ ಸರ್ ಅದು ವಿಂಡ್ ಶೀಲ್ಡು ಅದರದ್ದು.